ನಿಮ್ಮ ಗೆಲುವಿಗೆ ಅಂದ್ರೆ ಒಳ್ಳೆ ತಂಡಗಳು ಸಿಕ್ಕಿದ್ದು ತುಂಬಾ ತುಂಬಾ ಹೈಲೈಟ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಖಂಡಿತ ಖಂಡಿತ ಎಸ್ ಓಹ್ ಖಂಡಿತ ಅಂದ್ರೆ ಆಕ್ಚುಲಿ ಪಂಪನೂ ಆಗಿರಲಿ, ಯಾವ್ದು ನಾಳಿದ್ ರಿಲೀಸ್ ಆಗ್ತಾ ಇದೆಯಲ್ಲ 16ನೇ ತಾರೀಕೆ, ಪಂಪನೇ ಆಗಿರಲಿ, ಇದರಲ್ಲಿ ಎಸ್ ಮಹೇಂದ್ರ ಸರ್, ಹಂಸಲೇಖ ಅವರು, ಇದು ನನಗೆ ಆಶೀರ್ವಾದ. ಚಾರ್ಲಿ, ರಕ್ಷಿತ್ ಶೆಟ್ಟಿ ಅವರು, ಇಡೀ ತಂಡ, ಅವ್ರ ಜೊತೆ ವರ್ಕ್ ಮಾಡೋ ಎಕ್ಸ್ಪೀರಿಯೆನ್ಸೇ ಬೇರೆ ವಿಷಯ. ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ರು ಕೂಡ ನಂಗೆ ಅಷ್ಟೇ ಹೆಮ್ಮೆ ಇಡ್ತಾ ಇತ್ತು ಈ ಟೀಮ್ ಜೊತೆ ಕೆಲಸ ಮಾಡ್ತಿದ್ದೀನಿ ಅಂತ. ಅದಾದ್ಮೇಲೆ ಬಂದಿರುವಂಥ ಲಕ್ಕಿ ಮ್ಯಾನ್, ಅಪ್ಪು ಸರ್, ಅಪ್ಪು ಸರ್ ಮೂವಿ, ಅದ್ರ ಮೇಲಿಂದ ಅಷ್ಟು ಅದ್ಭುತವಾದ ಸ್ಕ್ರಿಪ್ಟು, ಆ್ಯಂಡ್ ನಾಗೇಂದ್ರ ಪ್ರಸಾದ್ ಅವ್ರು ಡೈರೆಕ್ಟ್ ಮಾಡ್ತಾ ಇರೋದು, ಎಷ್ಟು ಒಳ್ಳೆ ಒಳ್ಳೆ ಜನ ನಾನು ಅವ್ರ ಜೊತೆ ಕೆಲಸ ಮಾಡ್ತಿದ್ದೀನಿ, ಒಳ್ಳೆ ಕೈಯಲ್ಲಿ ಒಳ್ಳೆ ಕೈ ಸಿಗ್ತಾ ಇದೆ ನನಗೆ ಎಲ್ಲ ಕಡೆಯೂ. ಸೊ ಐ ಲೈಕ್ ದಿಸ್, ಲೈಕ್ ಪ್ರಾಬಬ್ಲಿ ನಾನು ವೇಟ್ ಮಾಡಿದ್ದಕ್ಕೆ ಅಂದರೆ ಸುಮಾರಷ್ಟು ಬರ್ತಾನೆ ಇದ್ದಾವೆ ನನಗೆ ಪ್ರಾಜೆಕ್ಟ್ಸ್ಗಳು, ಬಟ್ ನಾನು ಸೆಲೆಕ್ಟ್ ಮಾಡ್ತಾನೆ ಇದ್ದೀವಿ ಅಂದರೆ ತುಂಬ ಪೇಷನ್ಸಲ್ಲಿ ಇಲ್ಲ ಇದು ಮಾಡಲ್ಲ ಇದು ಮಾಡ್ತೀನಿ ಅಂತಲೇ ಹೋಗಿರೋದು. ಸೊ ಅದು ಒಂದು ಪೇಷನ್ಸ್ ಒಂದು ಮೇನ್ ಕಾರಣ ಅಂತ ಹೇಳ್ಬೋದು. ಎಸ್ ಬಂದಿದ್ದಾವೆ, ಸುಮಾರು ಬಂದಿದ್ದಾವೆ. ನಾನು ಮುಂಚೆನೂ ಚಾರ್ಲಿ ರಿಲೀಸ್ ಆಗೋಕ್ಕಿಂತ ಮುಂಚೆನೂ ಇಂಟರ್ವ್ಯೂಸಲ್ಲಿ ಅದೇ ಹೇಳಿದ್ದೆ, ನಾನು ಯಾವತ್ತಿದ್ರೂ ಒಂದು ಒಳ್ಳೆ ನಟಿ ಆಗಿರಬೇಕು ಒಂದು ಹೀರೋಯಿನ್ ಆಗೋಕ್ಕಿಂತ ಅಂತ. ಸೊ ನಾನು ಮಾಡೋ ಪ್ರತಿಯೊಂದು ಜನರಿಗೆ ಗೊತ್ತಾಗಬೇಕು, ಇವಳು ಇದ್ದಾರ ಮೂವೀಲಿ, ಇವಳಿದ್ದಾಳೆ ಅಂದರೆ ಈ ಮೂವಿ ಚೆನ್ನಾಗಿರುತ್ತೆ ಅನ್ನೋ ಒಂದು ನಂಬಿಕೆ ಬರಬೇಕು. ಅದು ತುಂಬ ಕಷ್ಟ ಅಂದರೆ ಒಂದು 10 ಮೂವೀಸ್ ಮಾಡ್ಕೊಂಡು ಹೋಗ್ಬೋದು ಜೊತೇಲೆ, ಆದರೆ ರೆಸ್ಪೆಕ್ಟ್ ಅರ್ನ್ ಮಾಡೋಕ್ಕಾಗಲ್ಲ ಜನರಿಂದ. ಆ ಜನದ ಮನ್ಸು ಗೆದ್ದೆ ಅಂದರೆ ಅವ್ರು ನನ್ನ ಮೇಲೆ ಟ್ರಸ್ಟ್ ಮಾಡಿ ಆ ಥಿಯೇಟ್ರಿಗೆ ಬಂದು ಅವ್ರು ದುಡ್ಡು ಹಾಕಿ ಬಂದು ನೋಡ್ತಾರೆ, ಅದಕ್ಕೆ ಅವರಿಗೆ ಖುಷಿ ಆಗಬೇಕು, ಪೈಸ ವಸೂಲು ಅನ್ನಿಸ್ಬೇಕು ಅವರಿಗೆ. ಸೊ ಅಂಥ ಮೂವೀಸೇ ಮಾಡ್ತೀನಿ ಅಂತ ನಾನು ಪ್ರಾಮಿಸ್ ಮಾಡಿದ್ಮೇಲೆ ಕೆಟ್ಟ ಮೂವೀಸ್ ಮಾಡಿದ್ರೆ ತಪ್ಪಾಗಿರುತ್ತಲ್ವ, ಅವ್ರನ್ನ ಮೋಸ ಮಾಡ್ದಂಗಿರುತ್ತೆ. ಸೊ ಅದಕ್ಕೆ ನಾನು ಕಾಯ್ತಾ ಇದ್ದೀನಿ ಕೆಲವು ಸತಿ. ಹೌದು, ಪರಿಸ್ಥಿತಿ ಬರುತ್ತೆ ಕಲಾವಿದರಿಗೆ, ಎಸ್ಪೆಷಲಿ ಆ್ಯಕ್ಟರ್ಸಿಗೆ, ಯಾಕೆಂದರೆ ಕಮ್ಮಿ ಟೈಮ್ ಇರ್ತೀವಿ ಇಂಡಸ್ಟ್ರೀಲಿ, ಇಷ್ಟರಲ್ಲಿ ಆದಷ್ಟು ಮೂವಿ ಮಾಡ್ಕೊಬೇಡೋಣ, ಆದಷ್ಟು ದುಡ್ಡು ಮಾಡ್ಕೊಬೇಡೋಣ ಅಂತ ಅನಿಸುತ್ತೆ ಅಂತ. ಬಟ್ ನನಗೆ ಅನ್ಸೋದು ಒಂದು 10 ವರ್ಷ ಆದಮೇಲೆ ನಾನು ತಿರುಗಿ ನೋಡಿದಾಗ ನಾನು ಮಾಡಿರೋಂಥ ಮೂವಿಗೆ ನಂಗೆ ಹೆಮ್ಮೆ ಅನಿಸ್ಬೇಕು, ದುಡ್ಡಿಗೋಸ್ಕರ ಮಾಡಿದೆ ಅಂತ ಅನಿಸ್ಬಾರ್ದು. ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ, ನಾನು ಕಾಯ್ತಾನೆ ಇರ್ತೀನಿ. ಒಂದು ಒಂದು 15 ಕತೆ ಕೇಳಿದ್ದೀನಿ ಇಷ್ಟು ತನಕ, ಅಂದರೆ ಒಳ್ಳೆ ಕತೆಗಳೇ, ಬಟ್ ನನಗೆ ಪಾತ್ರ ತುಂಬ ಇಂಪಾರ್ಟೆಂಟು. ಸೊ ಸಿ ಕತೆಗಳು ಬರ್ತವೆ, ಕತೆಗಳು ಕೇಳೋ ತನಕ ಮುಂದುವರಿಯೋದು ತುಂಬ ಒಂದು ಮಟ್ಟ ಆದಮೇಲೆ. ಸೊ ಅಪ್ರೋಚ್ ಮಾಡಿದವ್ರ ಹತ್ರ ಎಲ್ಲ ಕತೆ ಕೇಳೋಕ್ಕಾಗಲ್ಲ. ಸೊ ಕತೆ ಕೇಳೋದು ಒಂದು 15 ಇರ್ಬೋದು. ಖಂಡಿತ ಇತ್ತು, ನಾನು ಹೆಸರು ಹೇಳಲ್ಲ, ಬಟ್ ಅದೇ ಪಾತ್ರ ಚಿಕ್ಕದು ಅನ್ನೋ ಒಂದು ಕಾರಣಕ್ಕೆ ನಾನು ಮಾಡಲ್ಲ. ಅಂದರೆ ದೊಡ್ಡ ಬ್ಯಾನರ್ ಕನ್ನಡದಲ್ಲಿ ನೋ, ಇದೇನೇ ಹಾಕೊಂತೀರ ತಮ್ಮನೇಲ್ ಅಂತ ನೋ. ಹಾಂ ಖಂಡಿತ, ಅಂದರೆ ನಾನು ಹೇಳ್ದಂಗೆ ನನ್ನ ಕೈಯಲ್ಲಿ ಯಾವುದೇ ಪ್ರಾಜೆಕ್ಟ್ ಇಲ್ಲದೆ ಇದ್ದಾಗ ನನಗೆ ಪಂಪ ಬಂದಿತ್ತು, ಆ್ಯಂಡ್ ನಾನು ತುಂಬ ನಂಬಿದ್ದೆ ಈ ಪ್ರಾಜೆಕ್ಟ್ನ, ಬಿಕಾಸ್ ಇದು ಪಾತ್ರ ಮೇಲೆ ತುಂಬ ಹೋಗುತ್ತೆ. ಈ ಪಾತ್ರ ನಾನು ಲೇಖನ ಒಂದು ಪಾತ್ರ ಮಾಡಿದ್ದೀನಲ್ವ, ತುಂಬ ಇಂಪಾರ್ಟೆಂಟ್ ಆಗಿದೆ, ತುಂಬ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರ, ಸುಮ್ಮನೆ ಬಂದು ಹಿಂಗೆ ಮರ ಸುತ್ಕೊಂಡು ಹೋಗೋಂಥ ಪಾತ್ರ ಅಲ್ಲ. ಸೊ ಅದರಲ್ಲೂ ಎಸ್ ಮಹೇಂದ್ರ ಸರ್ ಡೈರೆಕ್ಷನ್ ಅಂದರೆ ಅವ್ರು ಮಾಡಿರೋಂಥ ಎಲ್ಲ ಮೂವೀಸಲ್ಲೂ ನಾನು ಕೇಳ್ಪಟ್ಟಿರೋದು ಹೀರೋಯಿನ್ಸ್ ಯಾವಾಗಲೂ ಹೈಲೈಟ್ ಆಗಿದ್ದಾರೆ ಫಾರ್ ದ ಇಮೋಷನ್ಸ್, ಬಟ್ ಇದರಲ್ಲಿ ನಾನು ಹತ್ತಿಲ್ಲ ಈ ಮೂವೀಲಿ, ಇದರಲ್ಲಿ ನನ್ನ ತುಂಬ ಬೋಲ್ಡಾಗಿ ತುಂಬ ಸ್ಟ್ರಾಂಗ್ ಆಗಿ ತೋರಿಸಿದ್ದಾರೆ, ಇವತ್ತಿನ ಯೂತ್ ಹುಡುಗಿರು ಹೇಗಿದ್ದಾರೋ ಹಾಗೆ ತೋರಿಸಿದ್ದಾರೆ. ಸೊ ಖಂಡಿತವಾಗ್ಲೂ ಇದರಿಂದ ನಂಗೆ ಹೆಸರು ಬಂದಿದೆ, ಬರುತ್ತೆ ಮೋಸ್ಟ್ಲಿ ಇವಾಗ ಈ ರಿಲೀಸ್ ಆದಮೇಲೆ, ಬಟ್ ಶೂಟ್ ಮಾಡಿದ ಮುಂಚೆ ಆದರೂ ಕೂಡ ನಾನು ಮಾಡಿದ ಎಲ್ಲ ಮೂವೀಸ್ ಆದಮೇಲೆ ಇದು ರಿಲೀಸ್ ಆಗ್ತಾ ಇದೆ. ಸೊ ಐ ಹೋಪ್ ಆವಾಗ ನನಗೆ ಏನು ಇಲ್ಲದೇ ಇದ್ದಾಗ ಈ ಮೂವಿ ನಂಗೆ ಹೇಗೆ ಬಂದಿತ್ತು, ಇವಾಗ ಎಲ್ಲ ಇದ್ಮೇಲೆ ನನ್ನಿಂದ ಈ ಮೂವಿಗೆ ಏನಾದರೂ ಒಳ್ಳೆಯದಾಗಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಎಸ್, ಸದ್ಯಕ್ಕೆ ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಆಗ್ತಾ ಇದ್ದಾವೆ ಆಯಿತಾ. ಸೊ ಚಾರ್ಲಿ ಆದ ತಕ್ಷಣ ಇದು 75 ಡೇಸ್ ಆಗಿದೆ, ಇವಾಗ ಇನ್ನೂ ರನ್ನಿಂಗಲ್ಲಿದೆ, ಆದ ತಕ್ಷಣ ಲಕ್ಕಿ ಮ್ಯಾನ್ ಆಯಿತು, ಆಗಿ ಒಂದು ವಾರಕ್ಕೆ ಪಂಪ ರಿಲೀಸ್ ಆಗ್ತಾ ಇದೆ. ಸದ್ಯಕ್ಕೆ ನನಗೆ ನನ್ನ ಮೇಲೆ ಫೋಕಸೇ ಮಾಡೋಕ್ಕಾಗ್ತಿಲ್ಲ, ನನ್ನ ಡಯಟ್ ಆಗಿರಲಿ, ನನ್ನ ವರ್ಕೌಟ್ ಆಗಿರಲಿ, ನನ್ನ ಮೆಡಿಟೇಷನ್ಸ್ ಆಗಿರಲಿ, ಯಾವುದೂ ಮಾಡೋಕ್ಕಾಗ್ತಿಲ್ಲ. ಹೇಳಬೇಕು ಅಂದರೆ ನಿದ್ದೆನೇ ಮಾಡೋಕ್ಕಾಗ್ತಾ ಇಲ್ಲ ಅಂಥ ಸಂದರ್ಭ ಬಂದಿದೆ. ನಾನು ಇಷ್ಟು ಬಿಸಿ ಆಗಬೇಕು ಅಂತಿದ್ದೆ ಯಾವತ್ತು, ಇವತ್ತು ಆಗಿದ್ದೀನಿ ಆ ಬಿಸಿ, ಬಟ್ ಪ್ರಾಬಬ್ಲಿ ಇದೆಲ್ಲ ಮುಗಿದ್ಮೇಲೆ ಒಂದ್ಸತಿ ನಾನು ಆ ರೂಟೀನ್ ಮತ್ತೆ ವಾಪಸ್ ಹೋಗಬೇಕು ಅಂತ ಇದ್ದೀನಿ. ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ, ಬಿಕಾಸ್ ನಾನು ತುಂಬ ವರ್ಕೌಟ್ ಪರ್ಸನ್, ನಂಗೆ ವರ್ಕೌಟ್ ಮಾಡಿದ್ರೆ ಇರೋಕ್ಕೆ ಆಗಲ್ಲ, ಸೈಕ್ಲಿಂಗ್ ಆದರೂ ಮಾಡಲೇಬೇಕು ನನಗೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಮಿಸ್ ಮಾಡ್ಕೊತಿದ್ದೀನಿ ಅಷ್ಟ. ನಾನು ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಊದ್ಕೊಂಡ್ಬಿಟ್ಟಿದೆ. ಸೊ ಹಾರ್ಡ್ಲಿ ಆ್ಯಕ್ಚುಲಿ ರಿಲೀಸಸ್ ಹೇಳಬೇಕು ಅಂದರೆ ನಾನು 3 ಗಂಟೆಗೆ ಮಲಗಿದೋಳು, 5 ಗಂಟೆಗೆ ಮತ್ತೆ ಇದ್ದೀನಿ. ಅಪ್ಪು ಸರ್ನ ನೋಡೋಕೆ ಹೋಗಿದ್ವಿ ಕಂಟಿನ್ಯೂ ಸ್ಟುಡಿಯೋಗೆ, ಬೆಳಗ್ಗೆ 5 ಗಂಟೆಗೆ ಹೋಗಿಬಿಟ್ಟಿದ್ದೆ ನಾನು ಅಲ್ಲಿಗೆ. ಸೊ 2-3 ಗಂಟೆ ಅಷ್ಟೇ ಸಿಗ್ತಾ ಇದೆ ಈ ನಡುವೆ ನಿದ್ದೆ, ಆ್ಯಂಡ್ ಎಲ್ಲರಿಗೂ ರಿಪ್ಲೈನೂ ಮಾಡ್ತಾ ಇರಬೇಕಲ್ವಾ.
ಫ್ಯಾನ್ಸು ಅಷ್ಟು ಟೈಮ್ ತಗೊಂಡು ಟ್ವೀಟ್ ಎಲ್ಲ ಮಾಡ್ತಾರೆ, ಮೀಮ್ಸ್ ಎಲ್ಲ ಮಾಡ್ತಾ ಇದ್ದಾರೆ, ಕ್ರಿಯೇಟ್ ಕ್ರಶ್ಶು ಸೋಡಾ ಅಂತೆಲ್ಲ ಬರಿತಾ ಇದ್ದಾರೆ, ಅಷ್ಟೆಲ್ಲ ಮಾಡಿರ್ಬೇಕಿದ್ರೆ ನಾನು ಅದನ್ನ ನೋಡಿ ನಾನು ಅದನ್ನ ನೋಡಿದ್ಮೇಲೆ ಅದಕ್ಕೆ ರಿಯಾಕ್ಟ್ ಮಾಡಲಿಲ್ಲ ಅಂದರೆ ಅದು ಬೇಜಾರಾಗುತ್ತೆ, ನನಗೆ ಬೇಜಾರಾಗುತ್ತೆ. ನಾನು ಬೇರೆಯವ್ರಿಗೆ ಮಾಡಿದ್ರು ಅವ್ರು ರಿಯಾಕ್ಟ್ ಮಾಡಿದ್ರೆ ಬೇಜಾರಾಗ್ತಿತ್ತು, ಅದು ಬೇರೆಯವ್ರಿಗೆ ಆಗಬಾರ್ದು ಅಂತ ನನ್ನ ಕೇಳಿ ಎಷ್ಟಾಗುತ್ತೋ ಅಷ್ಟೊತ್ತು ಟೈಮ್ ತೊಗೊಂಡು ಮಾಡ್ತಾಯಿದ್ದೀನಿ, ಆದಷ್ಟು ಎಲ್ಲರಿಗೂ ಮಾಡೋಕ್ಕಾಗ್ತಾ ಇಲ್ಲ, ಬಟ್ ಆದಷ್ಟು ಮಾಡ್ತಾಯಿದ್ದೀನಿ. ಸೊ ಅದರಲ್ಲಿ ಅದರಲ್ಲಿ ನಿದ್ದೆ ಹೊರಟೋಗ್ಬಿಡುತ್ತೆ ಅರ್ಧ ಅದು ಮಾಡೋಷ್ಟೊತ್ತಿಗೆ. ಸೊ ಅವ್ರಿಗೆ ಅವಾರ್ಡ್ ಕೊಡಬೇಕೇ ಆಗಿಲ್ಲ ಹೇಳಬೇಕು ಅಂದರೆ, ನಮ್ಮ ಇಡೀ ಇಂಡಸ್ಟ್ರಿಗೆ ಗೊತ್ತಿರುವಂಥ ವಿಷಯ ಅವ್ರು ಎಂದೆಂದಿಗೂ ಇರ್ತಾರೆ. ಅವಾರ್ಡ್ ಕೊಟ್ಟರೆ ಅದೊಂದು ಜಸ್ಟ್ ಒಂದು ಅವಾರ್ಡ್ ಅಷ್ಟೇ, ಇಡೀ ಕರ್ನಾಟಕಕ್ಕೆ ನಮಗೊಂದು ಹೆಮ್ಮೆ ಅವರು. ಸೊ ಎಸ್, ಖಂಡಿತ ಖುಷಿ ಆಗುತ್ತೆ ಅವರಿಗೂ ಇವಾಗಲೂ ಕೊಟ್ಟಿದ್ದಕ್ಕೆ, ಬಟ್ ಅವ್ರು ಯಾವಾಗಲೂ ಹಾಗೆ ಶಾಶ್ವತ ಆಗಿರ್ತಾರೆ. ಯಾ ಸೊ ನಮಗೆಲ್ಲ ಅವರು ಒಂದು ದೇವರಾಗೆ, ಸೊ ದೇವರಿಗೆ ಅವಾರ್ಡ್ ಕೊಡೋದು ನನಗೇನು ಗೊತ್ತಿಲ್ಲ ನಂಗೆ ಹೆಂಗೆ ಕೊಡ್ತಾರೆ ಅಂತ. ಅವರು ಹೀ ಇಸ್ ದೇರ್, ಆ ನಾಮಿನೇಷನ್ ಕ್ಯಾಟಗರಿಲೂ ಅವ್ರು ಬರಬಾರ್ದು ಅಂತ ನಾನು ಹೇಳೋದಂದರೆ, ಅವ್ರು ಅಲ್ಲಿದ್ದಾರೆ, ಅವ್ರು ಆಲ್ರೆಡಿ ಆನ್ ಟಾಪ್ ಇದ್ದಾರೆ. ಸೊ ಅವ್ರಿಗೆ ಯಾವಾಗಲೂ ಅವ್ರ ಹೆಸರಲ್ಲೇ ಅವಾರ್ಡ್ಸ್ ಆಗಬೇಕು, ಬಿಕಾಸ್ ಅವ್ರು ನಮಗೆಲ್ಲ ಒಂದು ಅಪರ್ಚುನಿಟಿ ಕೊಟ್ಟು ನಮ್ಮನ್ನ ಕಲಾವಿದ್ರು ಮಾಡಿದ್ದಾರೆ. ಸೊ ಹೀ ಈಸ್ ಅ ವಾಟ್ ಟು ಅಸ್. ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.